ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ನಡೆಸಿದೆ. ಬಾಲ್ಕೋಟ್ ಮತ್ತು ಮುಜಾಫರ್ಬಾದ್ ಸಮೀಪದಲ್ಲಿ 12 ಮಿರಾಜ್ ಫೈಟರ್ ಜೆಟ್ಗಳು ದಾಳಿ ಮಾಡಿದೆ. ಈ ದಾಳಿಯಲ್ಲಿ ಉಗ್ರ ಸಂಘಟನೆಗೆ ಸೇರಿದ 6 ಕ್ಯಾಂಪ್ಗಳನ್ನು ನಾಶಪಡಿಸಲಾಗಿದೆ. 10 ಬಾಂಬ್ಗಳನ್ನು ಹಾಕಿ ಭಯೋತ್ಪಾದಕರ ಅಡಗು ತಾಣಗಳನ್ನು ಧ್ವಂಸ ಮಾಡಲಾಗಿದೆ ಅಂತ ಐಎಎಫ್ ಮೂಲಗಳಿಂದ ತಿಳಿದು ಬಂದಿದೆ. ಮುಂಜಾನೆ 3:30 ಸುಮಾರಿಗೆ ಪಿಒಕೆಗೆ ನುಗ್ಗಿ ಭಾರತೀಯ ಸೇನೆ ಕಾರ್ಯಾಚರಣೆ ನಡೆಸಿದೆ. ದಾಳಿಯಲ್ಲಿ ಜೈಷ್ ಸಂಘಟನೆಯ ಎಲ್ಲ ಶಿಬಿರಗಳನ್ನು ಧ್ವಂಸ ಮಾಡಲಾಗಿದೆ. ಸುಮಾರು 200-300 ಉಗ್ರರು ಬಲಿಯಾಗಿರೋ ಶಂಕೆ ವ್ಯಕ್ತವಾಗಿದೆ. ದಾಳಿಯಲ್ಲಿ ಸಾವಿಗೀಡಾದವರಿಗಿಂತ ಗಾಯಗೊಂಡವರ ಸಂಖ್ಯೆ ಹೆಚ್ಚು ಅಂತ ಸೇನೆ ತಿಳಿಸಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇಂದು ಬೆಳ್ಳಂಬೆಳಿಗ್ಗೆ ಭಾರತೀಯ ಸೇನೆ ನಡೆಸಿದ ಏರ್ ಸ್ಟ್ರೈಕ್ ಬಗ್ಗೆ ಎನ್ಐಎ ತಂಡದಿಂದ ಪ್ರಧಾನಿ ಮೋದಿಗೆ ಕಂಪ್ಲೀಟ್ ಡೀಟೇಲ್ಸ್ ನೀಡಲಾಗಿದೆ. ಎನ್ಐಎ ಜೊತೆಗೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಕೂಡ ಪ್ರಧಾನಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅಲ್ಲದೆ ಇಂದು ಸೇನೆ ಹಾಗೂ ವಾಯುಸೇನೆ ಮುಖ್ಯಸ್ಥರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ವೈಮಾನಿಕ ದಾಳಿ ಬಗ್ಗೆ ವಿವರಣೆ ನೀಡೋ ಸಾಧ್ಯತೆ ಇದೆ. ಇತ್ತೀಚೆಗಷ್ಟೇ ಕಾಶ್ಮೀರ ಪೊಲೀಸರಿಂದ ಬಂಧನಕ್ಕೊಳಗಾಗಿರೋ ಪ್ರತ್ಯೇಕತಾವಾದಿ ಯಾಸಿನ್ ಮಲ್ಲಿಕ್ ಮನೆ ಮೇಲೆ ರಾಷ್ಟ್ರೀಯ ತನಿಖಾ ತಂಡ ದಾಳಿ ಮಾಡಿದೆ. ಯಾಸಿನ್ ಮಲ್ಲಿಕ್ ಮಾತ್ರವಲ್ಲದೆ ನಯೀಮ್ ಖಾನ್ ಮನೆ ಮೇಲೆಯೂ ರೇಡ್ ನಡೆದಿದೆ. ಕಾಶ್ಮೀರ ಪ್ರತ್ಯೇಕತಾವಾದಿ ನಾಯಕ್ ಯಾಸಿನ್ ಮಲ್ಲಿಕ್ನನ್ನ ಕೆಲ ದಿನಗಳಿಂದ ಬಂಧಿಸಲಾಗಿತ್ತು. ಇದೀಗ ಏಕಾಏಕಿ ಮನೆ ಮೇಲೆ ಎನ್ಐಎ ರೇಡ್ ನಡೆಸಿದೆ. ಬಂಡೀಪುರ ಬೆಂಕಿ ನಂದಿಸಲು ಹೆಲಿಕಾಪ್ಟರ್ಗಳು ಕಾರ್ಯಾಚರಣೆ ಆರಂಭಿಸಲಿವೆ. ಕಳೆದ 6 ದಿನಗಳಿಂದ ಹೊತ್ತಿ ಉರಿದ ಬೆಂಕಿಗೆ ಅಪಾರ ಪ್ರಮಾಣದ ಪ್ರಾಣಿ ಸಂಕುಲ, ಸಸ್ಯ ಸಂಪತ್ತು ನಾಶವಾಗಿದೆ. ಆದರೆ ಇದರ ಜವಾಬ್ದಾರಿ ಕೇವಲ ಅರಣ್ಯ ಸಚಿವರಿಗಷ್ಟೇ ಸೀಮಿತವಾಯಿತಾ ಎಂಬ ಮಾತು ಕೇಳಿಬರುತ್ತಿದೆ. ಚಾಮರಾಜನಗರ ಉಸ್ತುವಾರಿ ಸಚಿವ ಪುಟ್ಟರಂಗಶೆಟ್ಟಿ ಹಾಗೂ ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್ ಕಾಡ್ಗಿಚ್ಚಿನ ಕಡೆ ತಲೆಯೂ ಹಾಕಿಲ್ಲ ಅನ್ನುವ ಆರೋಪಗಳು ಕೇಳಿಬರುತ್ತಿದೆ. ಬೆಂಗಳೂರಿನಿಂದ ಸುಮಾರು 220 ಕಿಲೋಮೀಟರ್ ದೂರದಲ್ಲಿರುವ ಬಂಡೀಪುರ ಅಭಯಾರಣ್ಯದಲ್ಲಿ ಕಾಡ್ಗಿಚ್ಚು ಸಂಭವಿಸಿದ್ದು ಅತ್ಯಮೂಲ್ಯ ಅರಣ್ಯ ಸಂಪತ್ತು ನಾಶವಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಕಿ ನಂದಿಸಲು ಡ್ರೋನ್ ಆಪರೇಟರ್ಸ್ ಯಾರಾದರೂ ಇದ್ದಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯಪ್ರವೃತ್ತರಾಗಿ ಅಂತ ಕರ್ನಾಟಕ ಅರಣ್ಯ ಇಲಾಖೆ ಟ್ವಿಟರ್ನಲ್ಲಿ ಮನವಿ ಮಾಡಿದೆ. ಇನ್ನು ಬೆಂಕಿ ನಂದಿಸಲು ನಿನ್ನೆ 2 ಸೇನಾ ಹೆಲಿಕಾಪ್ಟರ್ಗಳು ಕಾರ್ಯಾಚರಣೆ ನಡೆಸಿದ್ವು. ಚಿಕ್ಕಮಗಳೂರಿನಲ್ಲಿ ಮತ್ತೊಂದು ಬೆಂಕಿ ದುರಂತ ಸಂಭವಿಸಿದೆ. ಕೊಪ್ಪ ತಾಲೂಕಿನ ಗುಂಡಿಕ್ಕಿ ಅರಣ್ಯದಲ್ಲಿ ರಾತ್ರಿ ಇಡೀ ಬೆಂಕಿ ಕಾಣಿಸಿಕೊಂಡಿದ್ದು 100 ಎಕರೆ ಸಸ್ಯ ಸಂಪತ್ತು ಹೊತ್ತಿ ಉರಿದಿದೆ. ಗಾಳಿ ಹೆಚ್ಚಾದಂತೆ ಮತ್ತಷ್ಟು ಬೆಂಕಿ ಹೆಚ್ಚಾಗ್ತಿದ್ದು ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಹಿನ್ನಡೆಯಾಗ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹೆರೂರು, ಗುಂಡಿಕ್ಕಿ ಗ್ರಾಮಗಳು ಬೆಂಕಿಯಿಂದಾಗಿ ತೀವ್ರ ಆತಂಕಕ್ಕೊಳಗಾಗಿದೆ. 3 ದಿನಗಳಿಂದ ಕಾಡ್ಗಿಚ್ಚಿನಿಂದ ಹೊತ್ತಿ ಉರಿಯುತ್ತಿರುವ ಬಂಡೀಪುರ ಅರಣ್ಯವನ್ನ ಬೆಂಕಿಯಿಂದ ಉಳಿಸಿ ಅಂತ ಕಿರಿಕ್ಪಾಟಿ ಬೆಡಗಿ ರಶ್ಮಿಕಾ ಮಂದಣ್ಣ ಟ್ವೀಟ್ ಮಾಡಿ ಪರಿಸರ ಉಳಿಸುವಲ್ಲಿ ಭಾಗಿಯಾಗಿ ಅಂತ ಅಭಿಮಾನಿಗಳಲ್ಲಿ ವಿನಂತಿಸಿದ್ದಾರೆ. ನಾವೆಲ್ಲ ಸ್ವಯಂ ಸೇವಕರಾಗಿ ಬೆಂಕಿ ನಂದಿಸುವ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ಸುಂದರ ಪರಿಸರವನ್ನ ಸಾಮಾನ್ಯ ಪರಿಸ್ಥಿತಿಗೆ ತರೋಣ ಅಂತ ರಶ್ಮಿಕಾ ಟ್ವಿಟರ್ನಲ್ಲಿ ಬರ್ಕೊಂಡಿದ್ದಾರೆ. ಕಳೆದ 5 ದಿನದಿಂದ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿರೋ ನಟಿ ವಿಜಯಲಕ್ಷ್ಮಿಗೆ ಕಿಚ್ಚ ಸುದೀಪ 1 ಲಕ್ಷ ನೀಡಿದ್ದಾರೆ. ಕಿಚ್ಚ ಸುದೀಪ ಹಾಗೂ ಮಾಧ್ಯಮದವರಿಗೆ ವಿಜಯಲಕ್ಷ್ಮಿ ಥ್ಯಾಂಕ್ಸ್ ಹೇಳಿದ್ದಾರೆ. ಕನ್ನಡ ಇಂಡಸ್ಟ್ರಿ ಬಿಟ್ಟು ದೂರ ಉಳಿದಿದ್ದು ನನ್ನ ದೊಡ್ಡ ತಪ್ಪು, ನೀವು ಎಷ್ಟು ಪ್ರೀತಿ ತೋರಿಸ್ತಿದ್ದೀರಾ ಅಂತ ವಿಜಯಲಕ್ಷ್ಮಿ ಕಣ್ಣೀರಿಟ್ಟಿದ್ದಾರೆ. ಯೋಗರಾಜ್ ಭಟ್ ನಿರ್ದೇಶನದ ಪಂಚತಂತ್ರ ಚಿತ್ರ ಮಾರ್ಚ್ 29 ರಿಲೀಸ್ ಆಗಲಿದೆ. ಸ್ನೇಹ, ಸಂಬಂಧ, ಸ್ಪರ್ಧೆ, ಸಂಗೀತ, ಮನರಂಜನೆ, ಈ ಪಂಚತಂತ್ರಗಳ ಅಚ್ಚ ಕನ್ನಡ ಸಿನಿಮಾ ಅಂತ ಚಿತ್ರತಂಡ ಹೇಳ್ತಿದೆ. ಬಿಹಾನ್ ಹಾಗೂ ಅಕ್ಷರಾಗೌಡ ಹೀರೋ ಹೀರೋಯಿನ್ ಆಗಿ ನಟಿಸ್ತಿದ್ರೆ ವಿ ಹರಿಕೃಷ್ಣ ಸಂಗೀತ ಚಿತ್ರಕ್ಕಿದೆ. ಯುವ ಜನತೆಯನ್ನೇ ಕೇಂದ್ರವಾಗಿಸಿಕೊಂಡು ಹೆಣೆದ ಕಥೆಯಲ್ಲಿ ಜನರೇಷನ್ ಗ್ಯಾಪ್ ಬಗ್ಗೆ ಸಹ ಹೇಳಲಾಗಿದೆ.